ಹಾಯ್ ಫ್ರೆಂಡ್ಸ್, ಜಗತ್ತಿನಲ್ಲಿ ಅತಿ ಹೆಚ್ಚು ಕಳ್ಳ ಸಾಗಾಣಿಕೆಯಾಗುವ ಪ್ರಾಣಿ ಪ್ಯಾಂಗೋಲಿನ್. ಕನ್ನಡದಲ್ಲಿ ಹೇಳಬೇಕು ಅಂದ್ರೆ ಚಿಪ್ಪು ಹಂದಿ. ಇದನ್ನ ಮಾಂಸಕ್ಕಾಗಿ, ಅದರ ಚಿಪ್ಪಿಗಾಗಿ, ಔಷಧಿಗಾಗಿ ಬೇಟೆಯಾಡಲಾಗ್ತಾ ಇದೆ. ಚೀನಾ ಕಾಯಿಲೆ ಕೂಡ ಮನುಷ್ಯನಿಗೆ ಬಂದಿದ್ದು ಇದೇ ಜೀವಿಯಿಂದ ಅನ್ನೋ ಅನುಮಾನ ಇದೆ. ಈ ಚೀನಾ ಕಾಯಿಲೆ ತರಿಸುವ ವೈರಾಣು ಮೊದಲಿಗೆ ಬಾವಲಿಯಲ್ಲಿ ಬಂದು ನಂತರ ಈ ಚಿಪ್ಪು ಹಂದಿಗೆ ಬಂದು ನಂತರ ಮನುಷ್ಯನಿಗೆ ಹತ್ತಿಕೊಂಡಿತ್ತು ಅಂತ ಹೇಳಲಾಗಿದೆ. ಹಾಗಾದ್ರೆ ಬನ್ನಿ, ಈ ಜೀವಿಯ ಕೆಲವೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಗಳನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಫ್ಯಾಕ್ಟ್ 1, ತಲೆಯಿಂದ ಬಾಲದವರೆಗೆ ಚಿಪ್ಪುಗಳನ್ನೇ ಹೊಂದಿರೋ ಏಕೈಕ ಸಸ್ತನಿ ಇದು. ಈ ಚಿಪ್ಪುಗಳು ಮನುಷ್ಯನ ಉಗುರು, ಪ್ರಾಣಿಗಳ ಕೊಂಬು ರೀತಿನೇ ಇರುತ್ತೆ. ಈ ಚಿಪ್ಪುಗಳನ್ನ ಸಾಂಪ್ರದಾಯಿಕ ಚೀನಿ ಔಷಧಿ ತಯಾರಿಕೆಯಲ್ಲಿ ಬಳಸ್ತಾರೆ. ಇದನ್ನ ಒಣಗಿಸಿ ಪುಡಿ ಪುಡಿ ಮಾಡಿ ಮಾತ್ರೆಗಳನ್ನ ತಯಾರಿಸಲಾಗುತ್ತೆ. ಹಾಲುಣಿಸುವ ತೊಂದರೆಯಿಂದ ಹಿಡಿದು ಸಂಧಿವಾತದವರೆಗಿನ ಕಾಯಿಲೆಗಳಿಗೆ ಇದನ್ನ ಔಷಧಿಯಾಗಿ ಬಳಸಲಾಗುತ್ತೆ. ಫ್ಯಾಕ್ಟ್ 2, ಪ್ಯಾಂಗೋಲಿನ್ಗಳಲ್ಲಿ ಒಟ್ಟು 8 ಪ್ರಭೇದಗಳಿವೆ. ಅದರಲ್ಲಿ 4 ಏಷ್ಯಾದಲ್ಲಿ ಕಂಡುಬರುತ್ತೆ. ಇಂಡಿಯನ್, ಚೈನೀಸ್, ಸುಂಡ ಹಾಗೂ ಫಿಲಿಪೀನ್ಸ್ ಪ್ಯಾಂಗೋಲಿನ್. ಉಳಿದ 4 ಪ್ರಭೇದಗಳು ಆಫ್ರಿಕಾದಲ್ಲಿ ಕಂಡು ಬರುತ್ತವೆ. ಫ್ಯಾಕ್ಟ್ 3, ಚೀನಾ ಮತ್ತು ಸುತ್ತಮುತ್ತಲ ರಾಷ್ಟ್ರಗಳಲ್ಲಿ ಇದರ ಚಿಪ್ಪುಗಳಿಂದ ಔಷಧಿ ತಯಾರಿಸಿ ಸೇವಿಸಿದ್ರೆ ಲೈಂಗಿಕ ಶಕ್ತಿ ಜಾಸ್ತಿ ಆಗುತ್ತೆ, ಸೌಂದರ್ಯ ಹೆಚ್ಚಾಗುತ್ತೆ ಅನ್ನೋ ನಂಬಿಕೆ ಇದೆ. ಹೀಗಾಗಿ ಅಳಿವಿನ ಅಂಚಿನಲ್ಲಿರುವ ಪ್ರಾಣಿ ಆಗಿದ್ರೂ, ಬೇಟೆಯಾಡಿದ್ರೆ ಶಿಕ್ಷೆ ಇದ್ರೂ, ದೊಡ್ಡ ಪ್ರಮಾಣದಲ್ಲಿ ಇವುಗಳ ಬೇಟೆ ಹಾಗೂ ಕಳ್ಳ ಸಾಗಾಣಿಕೆ ಮುಂದುವರೆದಿದೆ. ಫ್ಯಾಕ್ಟ್ 4, ಸಾಕಷ್ಟು ವರ್ಷಗಳವರೆಗೆ ಏಷ್ಯನ್ ಪ್ಯಾಂಗೋಲಿನ್ಗಳೇ ಬೇಟೆಗಾರರು ಹಾಗೂ ಕಳ್ಳ ಸಾಗಾಣಿಕೆದಾರರ ಪ್ರೈಮ್ ಟಾರ್ಗೆಟ್ ಆಗಿದ್ವು. ಆದ್ರೆ ಈಗ ಅವುಗಳ ಸಂಖ್ಯೆ ಕಮ್ಮಿಯಾಗಿದೆ. ಹೀಗಾಗಿ ಕಳ್ಳ ಸಾಗಾಣಿಕೆದಾರರ ಕಣ್ಣು ಆಫ್ರಿಕನ್ ಪ್ಯಾಂಗೋಲಿನ್ಗಳ ಮೇಲೆ ಬಿದ್ದಿದೆ. 2019 ಏಪ್ರಿಲ್ ತಿಂಗಳಲ್ಲಿ ಒಂದೇ ವಾರದಲ್ಲಿ ಕಳ್ಳ ಸಾಗಾಣಿಕೆ ಮಾಡುತ್ತಿದ್ದ ಸುಮಾರು 14 ಟನ್ ಚಿಪ್ಪುಗಳನ್ನ ಸಿಂಗಾಪುರದಲ್ಲಿ ವಶಪಡಿಸಿಕೊಳ್ಳಲಾಗಿತ್ತು. ಫ್ಯಾಕ್ಟ್ 5, ಪ್ಯಾಂಗೋಲಿನ್ಗಳು ರಾತ್ರಿ ವೇಳೆ ಒಂಟಿಯಾಗಿರುತ್ತವೆ ಮತ್ತು ಹೆಚ್ಚು ಆಕ್ಟಿವ್ ಆಗಿರುತ್ತವೆ. ಇವುಗಳಲ್ಲಿ ಹೆಚ್ಚಿನವು ನೆಲದ ಮೇಲೆ ಬಿಲದಲ್ಲಿ ವಾಸಿಸುತ್ತವೆ, ಇನ್ನು ಕೆಲವು ಮರದ ಮೇಲೆ ವಾಸಿಸುತ್ತವೆ. ಫ್ಯಾಕ್ಟ್ 6, ಇವು ಉದ್ದವಾದ ಹಾಗೂ ಜಿಗುಟಾದ ನಾಲ್ಗೆಯನ್ನ ಹೊಂದಿರುತ್ತವೆ. ಈ ನಾಲ್ಗೆ 40 ಸೆಂಟಿಮೀಟರ್ಗೂ ಹೆಚ್ಚು ಉದ್ದವಿರುತ್ತೆ. ಕೀಟಗಳನ್ನ ಹಿಡಿಯಲು ನಾಲ್ಗೆಯೇ ಪ್ರಮುಖ ಅಸ್ತ್ರ. ಒಂದು ಪ್ಯಾಂಗೋಲಿನ್ ವರ್ಷಕ್ಕೆ 70 ಮಿಲಿಯನ್ ಕೀಟಗಳನ್ನ ಹಿಡಿಯುತ್ತೆ ಅಂತ ಅಂದಾಜು ಮಾಡಲಾಗಿದೆ. ಫ್ಯಾಕ್ಟ್ 7, ಚಿಪ್ಪು ಹಂದಿಗಳಿಗೆ ಹಲ್ಲಿಲ್ಲ, ಹೀಗಾಗಿ ತಿಂದ ಆಹಾರ ಅಗೆಯಲು ಸಾಧ್ಯವಾಗದ ಕಾರಣ ಕೀಟಗಳು ಹೊಟ್ಟೆಯಲ್ಲಿ ಪುಡಿ ಪುಡಿಯಾಗುತ್ತವೆ. ಇರುವೆ, ಗೆದ್ದಲುಗಳೇ ಇವುಗಳ ಆಹಾರ. ಫ್ಯಾಕ್ಟ್ 8, ಪ್ಯಾಂಗೋಲಿನ್ಗಳು ಏಕಾಂತ ಪ್ರಾಣಿಗಳು. ಅಂದ್ರೆ 2 ಪ್ಯಾಂಗೋಲಿನ್ಗಳು ಒಟ್ಟಿಗೆ ಕಾಣಸಿಗೋದು ತುಂಬಾ ಅಪರೂಪ. ಸಂಗಾತಿ ಜೊತೆ ರೊಮ್ಯಾನ್ಸ್ ಮಾಡುವಾಗ ಹಾಗೂ ಚಿಕ್ಕವರಿದ್ದಾಗ ಮಾತ್ರ ಒಟ್ಟಿಗೆ ಇರ್ತವೆ. ಫ್ಯಾಕ್ಟ್ 9, ಚಿಪ್ಪು ಹಂದಿಗಳ ದೃಷ್ಟಿ ಕಮ್ಮಿ, ಇವುಗಳ ವಾಸನೆ ಮತ್ತು ಧ್ವನಿ ಪ್ರಜ್ಞೆ ತುಂಬಾ ಚೆನ್ನಾಗಿದೆ, ಅಂದ್ರೆ ಸ್ಮೆಲ್ಲಿಂಗ್ ಸೆನ್ಸ್ ಹಾಗೂ ಸೌಂಡ್ ಸೆನ್ಸ್. ಇದರಿಂದ ಗೆದ್ದಲು ಹಾಗೂ ಇರುವೆಗಳ ಬೇಟೆ ಈಸಿ ಆಗುತ್ತೆ. ಫ್ಯಾಕ್ಟ್ 10, ಇವುಗಳ ಮೇಲೆ ಬೇರೆ ಪ್ರಾಣಿ ದಾಳಿ ನಡೆಸಿದಾಗ ಚೆಂಡಿನ ಆಕಾರ ತಾಳಿ ತಮ್ಮನ್ನ ತಾವು ರಕ್ಷಿಸಿಕೊಳ್ಳುತ್ತವೆ. ಅಲ್ಲದೆ ಬಾಲದ ಕೆಳಗೆ ಇರುವ ಗ್ರಂಥಿಯಿಂದ ವಾಸನೆ ಬರುವ ದ್ರವವನ್ನ ಬಿಡುಗಡೆ ಮಾಡುತ್ತವೆ. ಹೀಗೆ ರೋಲ್ ಆದಾಗ ಸಿಂಹ, ಹುಲಿ, ಚಿರತೆಗಳು ಕೂಡ ಬೇಟೆಯಾಡಲು ಕಷ್ಟಪಡ್ತವೆ. ಆದ್ರೆ ಇದೇ ರಕ್ಷಣಾ ವಿಧಾನವೇ ಪ್ಯಾಂಗೋಲಿನ್ಗಳು ಸುಲಭವಾಗಿ ಮಾನವನ ಕೈಗೆ ಸಿಗುವಂತೆ ಮಾಡಿದೆ. ಫ್ಯಾಕ್ಟ್ 11, ಚಿಪ್ಪು ಹಂದಿಗಳು ಒಮ್ಮೆಗೆ 1-3 ಮರಿಗಳಿಗೆ ಜನ್ಮ ನೀಡುತ್ತವೆ. ಮರಿಗಳು ಹುಟ್ಟಿದಾಗ ಅವುಗಳ ಚಿಪ್ಪು ಮೃದುವಾಗಿರುತ್ತೆ. 2 ದಿನದ ನಂತರ ಅದು ಗಟ್ಟಿಯಾಗ್ತಾ ಹೋಗುತ್ತೆ. 3-5 ತಿಂಗಳ ಕಾಲ ತಾಯಿಯ ಜೊತೆನೆ ಇರೋ ಮರಿಗಳು ಅದರ ಬಾಲದ ಮೇಲೆ ಸವಾರಿ ಮಾಡುತ್ತವೆ. ಫ್ಯಾಕ್ಟ್ 12, ದುಃಖದ ವಿಚಾರ ಅಂದ್ರೆ ಈ ಪುಟ್ಟ ಸಸ್ತನಿ ಅಳಿವಿನ ಅಂಚಿನಲ್ಲಿದೆ. ಇದಕ್ಕೆ ಕಾರಣ ಇವುಗಳ ಕಳ್ಳ ಸಾಗಾಣಿಕೆ ಹಾಗೂ ಅಕ್ರಮ ವ್ಯಾಪಾರ. ವಿಶ್ವದಲ್ಲಿ ಅತಿ ಹೆಚ್ಚು ಕಳ್ಳ ಸಾಗಾಣಿಕೆ ಮಾಡುವ ಪ್ರಾಣಿ ಇದಾಗಿದೆ. ಒಂದು ಮೂಲದ ಪ್ರಕಾರ ಪ್ರತಿ 5 ನಿಮಿಷಕ್ಕೊಂದು ಚಿಪ್ಪು ಹಂದಿಯನ್ನ ಬೇಟೆಯಾಡಲಾಗ್ತಾ ಇದೆಯಂತೆ. ಫ್ರೆಂಡ್ಸ್, ಇಂತಹ ಮತ್ತಷ್ಟು ಪ್ರಾಣಿ, ಪಕ್ಷಿ, ದೇಶ, ವಿದೇಶ, ವಿಜ್ಞಾನ, ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಮತ್ತಷ್ಟು ವಿಷಯಗಳಿಗಾಗಿ ಸೂಪರ್ ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ.